कांग्रेस स्टार कैंपेनर पट्टी सेरिद इम्रान प्रताप यूपिया इम्रान प्रताप गड़िया प्रचार विचार सिक्कापट्टे वैरल आगता है चर्चे आगता है। कलबुर्गियल्ली बीजेपी राष्ट्रीय प्रधान कार्यदर्शी एन रविकुमार प्रतिक्रिया संबंध पट्टंते इम्रान गड़िया गूंडा आतनोब टेररिस्ट अंत वाग्दालियना इंतवरना इलेक्शन प्रचार के कर्तकोंड बरता कांग्रेस एंत संस्कृतिया गे अंत किड़ा दिनांक समय निगदी आयोग के दूर को कई इतिहासवे अधिकारे कई विरुद्ध वाग्दालिया नडेसिदारे बीजेपी राष्ट्रीय प्रधान कार्यदर्शी एन रविकुमार ಜೊತೆನಲ್ಲಿ ಬಹಳ ಅವಿನಾಭಾವ ಸಂಬಂಧವನ್ನು ಹೊಂದಿರತಕ್ಕಂತ ವ್ಯಕ್ತಿಯನ್ನ ಕರ್ನಾಟಕಕ್ಕೆ ಪ್ರಚಾರಕ್ಕೋಸ್ಕರವಾಗಿ ಅವರು ಕರ್ಕೊಂಡು ಬರ್ತಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ನ ಸಂಸ್ಕೃತಿ ಎಂತದ್ದು ಅಂತ ಹೇಳಿ ಇದರಿಂದ ಗೊತ್ತಾಗ್ತಾ ಇದೆ। ನಾವು ಅವರ ಪ್ರಚಾರಕ್ಕೆ ಯಾವತ್ತು ಬರ್ತಾರೆ ನೋಡಿ ಚುನಾವಣಾ ಕಮಿಷನ್ ಗೆ ನಾವು ಕಂಪ್ಲೇಂಟ್ ಅನ್ನು ದೂರನ್ನು ಸಲ್ಲಿಸೋರಿದ್ದೇವೆ। ಕಾಂಗ್ರೆಸ್ನ ಇತಿಹಾಸವೇ ಆಗಿದೆ ಕಾಂಗ್ರೆಸ್ ಯಾವ್ಯಾವಾಗ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಅಧಿಕಾರದಲ್ಲಿತ್ತು ಭಯೋತ್ಪಾದನೆ ಬೆಳೆದಿದೆ ಉಗ್ರವಾದಿ ಚಟುವಟಿಕೆಗಳು ಬೆಳೆದಿದೆ ಉಗ್ರವಾದಿಗಳಿಗೆ ಬಿರಿಯಾನಿಯನ್ನು ತಿನ್ನಿಸತಕ್ಕಂತ ಪಾರ್ಟಿ ಕಾಂಗ್ರೆಸ್ ಉಗ್ರವಾದಿಗಳಿಗೆ ಐಷಾರಾಮಿ ಜೀವನವನ್ನ ಕೊಟ್ಟಿರತಕ್ಕಂತದ್ದು ಕಾಂಗ್ರೆಸ್ ಅದು ಕಾಶ್ಮೀರ ಇರಲಿ ದೆಲ್ಲಿ ಇರಲಿ ಉತ್ತರ ಪ್ರದೇಶ ಇರಲಿ ಮಧ್ಯಪ್ರದೇಶ ಇರಲಿ ಕರ್ನಾಟಕವೇ ಇರಲಿ। ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಹೇಳ್ತಾರೆ ನಮ್ಮ ಪ್ರತಿನಿಧಿ ರಾಜಶೇಖರಯ್ಯ। ರಾಜಶೇಖರಯ್ಯ, ಇಮ್ರಾನ್ ಪ್ರಚಾರಕರು ಅನ್ನುವಂಥ ವಿಚಾರವನ್ನು ಬಿಜೆಪಿ ಯಾವ ರೀತಿಯಾಗಿ ಅಸ್ತ್ರವಾಗಿ ಪ್ರಯೋಗ ಮಾಡ್ತಾ ಇದೆ ಇಲ್ಲಿ ಕಾಂಗ್ರೆಸ್ ವಿರುದ್ಧ? ಹೌದು ನಿತಿನ್, ಅಂದ್ರೆ ಈಗ ಇವತ್ತು ಏನು ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಅವರು ಮಾತಾಡ್ತಾ ಏನು ಈ ಒಂದು ಕಾಂಗ್ರೆಸ್ ಪ್ರಚಾರ ಸಂದರ್ಭದಲ್ಲಿ ಬಳಸ್ಕೊಳ್ತಕ್ಕಂಥ ವ್ಯಕ್ತಿಗಳೇನೆಂದರೆ ಅವರು ಈ ಒಂದು ಪ್ರಮುಖವಾಗಿ ಯುಪಿಯ ಇಮ್ರಾನ್ ಪ್ರತಾಪ್ ಏನಿದ್ದಾನೆ ಗಡಿಯ ಏನಿದ್ದಾನೆ ಈತನ ಹೆಸರು ಈ ಒಂದು ಕರ್ನಾಟಕದಲ್ಲಿ ಪ್ರಚಾರದ ಒಂದು ಲಿಸ್ಟ್ ಅಲ್ಲಿ ಏನ್ ಬಂದಿದೆ ಇದಕ್ಕೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು ಈತ ಒಬ್ಬ ಗೂಂಡ ಹಿಂಗಾಗಿ ಆತನ ಕರ್ಕೊಂಡು ಬಂದು ಈ ಒಂದು ಪ್ರಚಾರದಲ್ಲಿ ಬಳಸ್ತಕ್ಕಂಥದ್ದು ಕಾಂಗ್ರೆಸ್ನ ಒಂದು ಸಂಸ್ಕೃತಿಯನ್ನ ತೋರಿಸ್ಕೊಡ್ತದೆ ಅಂತಕ್ಕಂಥದ್ದು। ಅಷ್ಟೇ ಅಲ್ಲದೆ ಇಮ್ರಾನ್ ಗಡಿಯ ಒಬ್ಬ ಟೆರರಿಸ್ಟ್ ಕೂಡ ಅಂತಕ್ಕಂಥ ಮಾತನ್ನ ರವಿಕುಮಾರ್ ಅವರು ಹೇಳ್ತಾ ಅಂತವ್ರನ್ನ ಚುನಾವಣೆಗೆ ಬಳಸ್ಕೊಂಡ್ರೆ ಈ ಒಂದು ಕಾಂಗ್ರೆಸ್ನ ಸಂಸ್ಕೃತಿ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದ ತೋರಿಸ್ಕೊಡುತ್ತೆ। ಅದಷ್ಟೇ ಅಲ್ಲದೆ ನಾವು ಈ ಒಂದು ಇಮ್ರಾನ್ ಗಡಿಯಾನನ್ನ ಕರ್ಕೊಂಡ್ಬಂದು ಈ ಒಂದು ಪ್ರಚಾರಕ್ಕೆ ಬಳಸ್ಕೊಂಡಿದ್ದೆ ಆದಲ್ಲಿ ನಾವು ದಿನಾಂಕ ಸಮಯ ತಿಳಿದಿದ್ರೆ ಒಂದು ಅವರ ವಿರುದ್ಧ ದೂರನ್ನ ಕೂಡ ನಾವು ಕೊಡೋದಕ್ಕೆ ಮುಂದಾಗ್ತೀವಿ ಅಂತಕ್ಕಂಥ ಮಾತನ್ನ ಕೂಡ ಹೇಳಿದ್ರೆ, ಯಾಕಂದ್ರೆ ಈ ಗೂಂಡಾ ಸಂಸ್ಕೃತಿ ಅವರನ್ನ ಇಲ್ಲಿ ಕರ್ಕೊಂಡ್ಬಂದು ಪ್ರಚಾರಕ್ಕೆ ಬಳಸ್ಕೊಳ್ಳತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥ ಮಾತನ್ನ ಹೇಳಿದ್ರು। ಹಿಂದೆ ಕೂಡ ಎಸ್ಡಿಪಿಯ ಪಿಎಫ್ಐ ಸಂದರ್ಭದಲ್ಲಿ ಅವರ ಕೇಸ್ಗಳನ್ನ ವಾಪಸ್ ತೆಗೆದುಕೊಂಡು ಗೂಂಡಾ ಸಂಸ್ಕೃತಿಯನ್ನ ಬೆಳೆಸೋದಕ್ಕೆ ಈ ಒಂದು ಕಾಂಗ್ರೆಸ್ ಮುಂದಾಗಿದೆ ಅಂತಕ್ಕಂಥ ಮಾತನ್ನ ಕೂಡ ಹೇಳಿದ್ದಾರೆ। ಇದರಲ್ಲಿ ಸಿದ್ದರಾಮಯ್ಯನವರ ಕಾಲದಲ್ಲಿ ಕೂಡ ಈ ಒಂದು ಕೇಸ್ ವಾಪಸ್ ಪಡೆದುಕೊಳ್ಳತಕ್ಕಂಥ ಕೆಲಸ ಆಗಿತ್ತು, ಹೀಗಾಗಿ ಇವರು ಗುಂಡಾ ಸಂಸ್ಕೃತಿಯನ್ನ ಬೆಳೆಸ್ತಾರೆ ಅನ್ನುವಂತ ಆರೋಪವನ್ನ ಮಾಡ್ತಾ ಈ ಒಂದು ಇಮ್ರಾನ್ ಗಡಿಯ ಏನಾದ್ರೂ ಕರ್ನಾಟಕಕ್ಕೆ ಬಂದಿದೆ ಆದ್ರೆ ನಾವು ದೂರನ್ನ ಕೂಡ ಸಲ್ಲಿಸ್ತೇವೆ ಅಂತಕ್ಕಂಥ ಮಾತನ್ನ ರವಿಕುಮಾರ್ ಅವರು ಇವತ್ತು ಹೇಳಿರ್ತಕ್ಕಂಥದ್ದು। ನಿತಿ ರಾಜಶೇಖರಯ್ಯ, ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನವರು ಏನಾದ್ರೂ ಸಬೂಬು ಕೊಡುವಂತ ಪ್ರಯತ್ನವನ್ನು ಏನಾದ್ರೂ ಮಾಡಿದಾರಾ, ಏನಾದ್ರು ರಿಯಾಕ್ಟ್ ಮಾಡಿದಾರಾ? ಇಲ್ಲ, ಇದುವರೆಗೂ ಯಾವುದೇ ರಿಯಾಕ್ಷನ್ ಸಿಕ್ಕಿಲ್ಲ, ಯಾಕಂದ್ರೆ ಇದೀಗ ತಾನೇ ಅವರು ಪತ್ರಿಕಾಗೋಷ್ಠಿ ನಡೆಸಿ ಹೇಳಿರ್ತಕ್ಕಂಥದ್ದು ಈ ಒಂದು ವಾಗ್ವಾದಗಳು ಈ ಒಂದು ಚುನಾವಣಾ ಸಂದರ್ಭದಲ್ಲಿ ಬಹುತೇಕ ನಡೀತಕ್ಕಂಥವು, ಹೀಗಾಗಿ ಇಲ್ಲಿರ್ತಕ್ಕಂಥವ್ರು ಕೂಡ ಸಾಕಷ್ಟು ಪ್ರಚಾರಕರನ್ನ ಸ್ಟಾರ್ ಪ್ರಚಾರಕರನ್ನ ಕರ್ಕೊಂಡ್ಬಂದು ಏನು ಪ್ರಚಾರಕ್ಕೆ ಬಳಸ್ಕೊಳ್ತಾ ಇದಾರೆ। ಇನ್ನು ಮುಂದೆನೂ ಕೂಡ ಬಿಜೆಪಿ ಅವರು ಕೂಡ ಎಚ್ಚರಿಕೆಯಿಂದ ಇರಬೇಕಾಗತ್ತೆ, ಯಾಕಂದ್ರೆ ಕಾಂಗ್ರೆಸ್ ಅವರು ಕೂಡ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಅವರು ಕೂಡ ವಾಗ್ದಾಳಿಯನ್ನು ಮಾಡ್ತಾರೆ, ಬಿಜೆಪಿಯಲ್ಲೂ ಕೂಡ ಯಾರನ್ನ ಕರ್ಕೊಂಡ್ ಬರ್ತಾರೆ ಅಂತಕ್ಕಂಥ ಒಂದು ವಿಷಯವನ್ನ ಕೂಡ ಅವರು ಸಾಕಷ್ಟು ಸೂಕ್ಷ್ಮ ರೀತಿಯಿಂದ ನೋಡ್ತಕ್ಕಂಥ ಕೆಲಸಗಳಾಗ್ತವೆ। ಈ ಒಂದು ಚುನಾವಣೆ ಸಂದರ್ಭದಲ್ಲಿ ಆರೋಪ ಪ್ರತ್ಯಾರೋಪಗಳು ಸಹಜವಾಗಿ ನಡೀತಕ್ಕಂಥದ್ದು, ಈ ಒಂದು ಇಮ್ರಾನ್ ಗಡಿಯ ಏನು ಕರ್ನಾಟಕಕ್ಕೆ ಬರ್ತಾ ಇದ್ದಾನೆ ಈ ವಿಷಯವನ್ನ ಅವರು ಈಗ ರವಿಕುಮಾರ್ ಅವರು ಎನ್ಕೌಂಟ್ ಮಾಡಿಕೊಂಡು ಇದನ್ನ ಗುಂಡಾ ಒಂದು ಟೆರರಿಸ್ಟ್ ಗಳನ್ನ ಕರ್ಕೊಂಡ್ ಬರಬಾರದು, ಒಂದ್ ವೇಳೆ ದೂರು ಕೊಡ್ತೀವಿ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು, ಅದಾದ ಬಳಿಕ ಈಗ ಮುಂದೆ ಯಾರೆಲ್ಲ ಒಂದು ಲಿಸ್ಟ್ ಅಲ್ಲಿ ಬರ್ತಾರೆ ಅಂತಕ್ಕಂಥದ್ದು ಕೂಡ ಸಾಕಷ್ಟು ನಿರೀಕ್ಷೆ ಮಾಡತಕ್ಕಂಥದ್ದು, ಅದಾದ ಬಳಿಕ ಮತ್ತೆ ಆರೋಪ ಪ್ರತ್ಯಾರೋಪಗಳು ಬರ್ತಕ್ಕಂಥದ್ದು। ನಿತಿ, ಓಕೆ, ಧನ್ಯವಾದ ರಾಜಶೇಖರಯ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ।